ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಟೈಮ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಫಿಶ್ ಫ್ರೈ. ಈಸಿಯಾಗಿ ಸುಲಭವಾಗಿ ಹೇಗೆ ಫಿಶ್ ಫ್ರೈ ಮಾಡೋದೆಂಬುದಾಗಿ ನೋಡೋಣ. ಇದಕ್ಕೋಸ್ಕರ ನಾನು ಇಲ್ಲಿ 1/2 ಕೆಜಿ ಮೀನನ್ನು ತೆಗೆದುಕೊಂಡಿದ್ದೇನೆ. 2 ಚಮಚ ಮೆಣಸಿನ ಪುಡಿ, 1/4 ಚಮಚ ಅರಿಶಿನ ಪುಡಿ, 2 ಚಮಚ ಕರಿಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರ್, 1/2 ಚಮಚ ಉಪ್ಪು. ಇದನ್ನು ಹಾಕಿ ಒಂದ್ಸಲ ನಾವು ಚೆನ್ನಾಗಿ ಕಲಸಿಕೊಡೋಣ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟಾಗಿ ಮಾಡುವ. ಒಂದೇ ಸಲ ನೀರು ಹಾಕಬೇಡಿ, ಸ್ವಲ್ಪ ಸ್ವಲ್ಪವಾಗಿ ಹಾಕಿ ನಾವು ಇದನ್ನು ಕೈಯಿಂದವೇ ಕಲಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಪೇಸ್ಟಾಗಿ ಮಾಡಿ. ಈ ರೀತಿ ಮಾಡೋದ್ರಿಂದ ಮೀನಿಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತದೆ. ನಮಗೆ ಮೀನಿಗೆಲ್ಲ ಮಸಾಲೆ ಎಲ್ಲ ಹಚ್ಚಲಿಕ್ಕೆ ತುಂಬ ಈಸಿ ಆಗ್ತದೆ. ಇವಾಗ ಇದು ತಯಾರಾಗಿದೆ. ನಾವು ಕ್ಲೀನ್ ಮಾಡಿಟ್ಟಿರುವ ಮೀನನ್ನು ಒಂದೊಂದೇ ತೆಗೆದು ಅದಕ್ಕೆ ನಾವು ಮಸಾಲೆನ ಹಚ್ಚೋಣ. ಮೀನನ್ನು ಈ ರೀತಿಯಾಗಿ ಹಿಡಿದು ಮಸಾಲೆ ಹಾಕೋದಾದರೆ ನಾವು ಅದಕ್ಕೆ ಕಟ್ ಮಾಡಿದ ಭಾಗಕ್ಕೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತದೆ, ಹಚ್ಚೋದಕ್ಕೂ ಸುಲಭ ಆಗ್ತದೆ. ಈ ರೀತಿಯಾಗಿ ನಾವು ತೆಗೆದಿರುವ ಮೀನಿಗೆಲ್ಲ ಮಸಾಲೆನ ಹಚ್ಚಿಡೋಣ. ಇದನ್ನು 10 ನಿಮಿಷ, ಕಡಿಮೆ ಆದರೆ 10 ನಿಮಿಷ, ನಮಗೆ ಟೈಮ್ ಜಾಸ್ತಿ ಇದ್ದರೆ 1/2 ಗಂಟೆ ತನಕ ನಮಗೆ ಇದನ್ನು ವೇಯ್ಟ್ ಮಾಡುವ. ಮಸಾಲೆ ಹಚ್ಚಿ ಇಡೋಣ. ಆವಾಗ ಅದಕ್ಕೆ ಒಳ್ಳೆ ಖಾರ ಉಪ್ಪೆಲ್ಲ ಹಿಡಿತದೆ. 1/2 ಗಂಟೆ ಬಿಟ್ಟು ನಾವು ಒಂದು ಪ್ಯಾನನ್ನು ತೆಗೆದುಕೊಂಡು ಅದಕ್ಕೆ ಹೆಚ್ಚು ಎಣ್ಣೆಯನ್ನು ಬೇಡ. ನಾನು ಇಲ್ಲಿ 4 ಚಮಚ ತೆಂಗಿನೆಣ್ಣೆಯನ್ನು ಹಾಕ್ತಿದ್ದೇನೆ. ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಅದಕ್ಕೆ ಹಾಕ್ಕೊಳ್ಳೋಣ. ಇದರಿಂದ ನಮಗೆ ಒಳ್ಳೆ ಪರಿಮಳ ಮತ್ತು ಆ ಮೀನಿದ್ದು ಸ್ಮೆಲ್ ಕಡಿಮೆ ಆಗ್ತದೆ. ಕರಿಬೇವಿನ ಸೊಪ್ಪು ಹಾಕಿದ ನಂತರ ನಾವು ಮಸಾಲೆ ಹಚ್ಚಿಟ್ಟಿರುವಂಥ ಮೀನನ್ನು ಒಂದೊಂದನ್ನಾಗಿ ನಾವು ಅದಕ್ಕೆ ಹಾಕ್ಕೊಳ್ಳೋಣ. ನಾವು ಫ್ಲೇಮನ್ನು ಮೀಡಿಯಮಲ್ಲಿ ಇಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದನ್ನು ಕುಕ್ ಮಾಡುವ ಮೀನು ಬೇಗನೆ ಫ್ರೈ ಆಗ್ತದೆ. 6 ನಿಮಿಷ ಬಿಟ್ಟು ನಾನೀಗ ಇದನ್ನು ತಿರುಗಿಸಿ ಹಾಕ್ತಿದ್ದೇನೆ. ಒಂದು ಸೈಡ್ ಇದೀಗ ಚೆನ್ನಾಗಿ ಕುಕ್ ಆಗಿದೆ. 6 ನಿಮಿಷದ ನಂತರ ನಾನು ಮತ್ತೆ ಸ್ಟವನ್ನು ಆಫ್ ಮಾಡ್ತೇನೆ. ನಾವು ನಾನ್ ಸ್ಟಿಕ್ ಪ್ಯಾನಲ್ಲಿ ಫ್ರೈ ಮಾಡುವಾಗ ಹೆಚ್ಚು ಎಣ್ಣೆ ಬೇಕಾಗಿಲ್ಲ. ಇದು ಇದರದ್ದು ಕರೆಕ್ಟ್ ಫ್ರೈ ಆಗಿದೆ. ಇದನ್ನು ನಾವು ಊಟದ ಜೊತೆ ಸರ್ವ್ ಮಾಡ್ಬೋದು. ಹಾಗಾದರೆ ಮನೆಯಲ್ಲಿ ಎಲ್ಲರೂ ಇದನ್ನು ತಯಾರು ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.